ಇನ್ನು ಪೋಕ್ಸೋ ಕೇಸ್ನಲ್ಲಿ ಬಂಧನದ ಭೀತಿಯಿಂದ ಯಡಿಯೂರಪ್ಪನವರೇನೋ ಪಾರಾಗಿದ್ದಾರೆ. ಇದರ ನಡುವೆ ಇದೇ ವಿಚಾರದ ಸುತ್ತಲೂ ಕೂಡ ರಾಜಕೀಯದ ಆರೋಪ ಪ್ರತ್ಯಾರೋಪ ತೀವ್ರ ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ಕಾಂಗ್ರೆಸ್ ವಿರುದ್ಧ ಕಬಲ ಪಕ್ಷದ ನಾಯಕರು ಮುಗಿಬಿದ್ದಿದ್ರೆ ಈಗ ರಾಹುಲ್ ವಿರುದ್ಧದ ಕೇಸನ್ನು ಪ್ರಸ್ತಾಪಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ತಿರುಗೇಟು ಕೊಟ್ಟಿದ್ದಾರೆ. ಪೋಕ್ಸೋ ಕೇಸ್ನಲ್ಲಿ ಬಿಎಸ್ವೈಗೆ ರಿಲೀಫ್. 4 ದಿನಗಳ ಬಳಿಕ ಬೆಂಗಳೂರಿಗೆ ಮಾಜಿ ಸಿಎಂ. ಪೋಕ್ಸೋ ಪ್ರಕರಣದಲ್ಲಿ ಬಂಧನ ಭೀತಿ ಎದುರಿಸುತ್ತಿದ್ದ ಮಾಜಿ ಸಿಎಂ ಯಡಿಯೂರಪ್ಪ ನಿಟ್ಟುಸಿರು ಬಿಟ್ಟಿದ್ದಾರೆ. ಪೋಕ್ಸೋ ಪ್ರಕರಣದಲ್ಲಿ ಎಲ್ಲಿ ತಮ್ಮನ್ನು ಬಂಧಿಸುತ್ತಾರೆ ಅನ್ನೋ ಕಾರಣಕ್ಕೆ ಬಿಎಸ್ವೈ ದೆಹಲಿಯಲ್ಲಿ ಉಳಿದುಕೊಂಡಿದ್ದರು. ನಿನ್ನೆ ಯಡಿಯೂರಪ್ಪಗೆ ಕರ್ನಾಟಕ ಹೈಕೋರ್ಟ್ ತಾತ್ಕಾಲಿಕ ರಿಲೀಫ್ ಕೊಟ್ಟ ಬೆನ್ನಲ್ಲೇ ಇವತ್ತು 4 ದಿನಗಳ ಬಳಿಕ ತಮ್ಮ ಮನೆಗೆ ಯಡಿಯೂರಪ್ಪ ವಾಪಸ್ಸಾಗಿದ್ದಾರೆ. 7ನೇ ತಾರೀಕು ವಿಚಾರಣೆಗೆ ಬರ್ತೇನೆ ಅಂತ ಹೇಳಿ ಮುಂಚೆನೆ ಲಿಖಿತ ಮೂಲಕ ನಾನು ತಿಳಿಸಿದೆ. ಸೊ ಹೈಕೋರ್ಟ್ ಸಹ ಇದಕ್ಕೆ ತಡೆಯಾಜ್ಞೆ ನೀಡಿದೆ. ಸೋಮವಾರ ವಿಚಾರಣೆಗೆ ಹೋಗ್ತಾ ಇದ್ದೇನೆ. ಅನಾವಶ್ಯಕವಾಗಿ ಗೊಂದಲ ಉಂಟು ಮಾಡುವಂಥದ್ದು ಕೆಲವರು ಮಾಡಿದ್ರು. ನಾನೀಗ ಯಾರನ್ನ ಮೇಲೂ ದೂರಕ್ಕೆ ಹೋಗೋದಿಲ್ಲ. ಕಾಲವೇ ಎಲ್ಲ ತೀರ್ಮಾನ ಮಾಡುತ್ತೆ. ವಾಸ್ತವಿಕ ಸ್ಥಿತಿ ಏನಂತ ಜನರಿಗೆ ಗೊತ್ತಿದೆ. ಇನ್ನು ಯಡಿಯೂರಪ್ಪ ಬಂಧನ ಭೀತಿಯಿಂದ ಸದ್ಯಕ್ಕೆ ಮುಕ್ತರಾಗಿದ್ದಾರೆ. ಆದರೆ ಈ ವಿಚಾರ ರಾಜ್ಯ ರಾಜಕಾರಣದಲ್ಲಿ ವಾಗ್ಯುದ್ಧಕ್ಕೆ ಕಾರಣವಾಗಿದೆ. ರಾಜಕೀಯವಾಗಿ ಮುಗಿಸಲೆಂದೇ ರಾಜ್ಯ ಸರ್ಕಾರ ಬಿಎಸ್ವೈ ವಿರುದ್ಧ ಷಡ್ಯಂತ್ರ ಮಾಡಿದೆ ಅಂತ ಕಮಲಕಲಿಗಳು ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ವಿರುದ್ಧ ನಿಗಿನಿಗಿ ಅಂತ ಕೆಂಡ ಕಾರಿದ್ರು. ರಾಜಕೀಯವಾಗಿ ಮಣಿಸಬಹುದು ಅಂತ ಹೇಳಿ ಹಿಂದೂ ಕೂಡ ಅನೇಕ ಈ ರೀತಿಯಂತ ಪ್ರಕರಣಗಳು ನಡೆದು ನ್ಯಾಯಾಲಯದಲ್ಲಿ ನ್ಯಾಯಾಲಯ ನಮ್ಮ ನ್ಯಾಯವನ್ನು ಕೊಟ್ಟಿದೆ. ಕಾಣದ ಕೈಗಳ ಒಂದು ಪ್ರಯತ್ನಗಳು ನಡೆಯುತ್ತೆ, ವಿಶ್ವಾಸ ಇದೆ ನ್ಯಾಯಾಲಯ ನಮಗೆ. ಈ ಸುಳ್ಳು ಆರೋಪದಿಂದ ನಾವು ನಮ್ಮ ತಂದೆಯವರನ್ನ ತಂದೆ ಮುಕ್ತವಾಗಿ ಬರ್ತಾರೆ ಅಂತ ಜನ ಏನ್ ಕೇಳ್ತಾ ಇದ್ರೆ ಯಡಿಯೂರಪ್ಪನವ್ರ ವಿಚಾರದಲ್ಲಿ ನೀವ್ ಹೇಳಿದ್ರಲ್ಲ ಮಾನಸಿಕ ಅಸ್ವಸ್ಥತೆ ಅಂತ, ಯಾಕೆ ಹೇಳಬೇಕಾಯ್ತು? ಅವಾಗ ಹೇಳಬೇಕಾಯ್ತು ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ತೀರಿ ಅಂತ ಹೇಳಬೇಕಾಯ್ತು, ಯಾಕೆ ಹೇಳಿದ್ರಿ ನೀವು? ಈಗ ಹೆಂಗೆ ಉಲ್ಟಾ ಯೂಟರ್ನ್ ಯಾಕೆ ಹೊಡೆದ್ರಿ? 4 ತಿಂಗಳು ವೇಟ್ ಮಾಡಕ್ ಏನಿತ್ತು ನಿಮಗೆ? ಇಲ್ಲೇ ಇದ್ರಲ್ಲ ಯಡಿಯೂರಪ್ಪ. ಸಿದ್ದರಾಮಯ್ಯನವರು ತಮ್ಮ ಕುರ್ಚಿ ಉಳಿಸಿಕೊಳ್ಳಿಕ್ಕಾಗಿ ಒಬ್ಬ ಹಿರಿಯ ನಾಯಕ ಶ್ರೀಮಾನ್ ಯಡಿಯೂರಪ್ಪನವರನ್ನ ಬಂಧಿಸಿ ಒಂದು ಸೇಡನ್ನ ತೀರಿಸಿಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದ್ರು, ಸೇಡಿನ ರಾಜಕಾರಣ ಮಾಡುವ ಪ್ರಯತ್ನ ಮಾಡ್ತಾ ಇದ್ರು. ಹೈಕೋರ್ಟ್ ಅದಕ್ಕೆ ತಕ್ಕ ಉತ್ತರವನ್ನು ಕೊಟ್ಟಿದೆ. ಜಿ ಪರಮೇಶ್ವರ್ ಅಂದು ಹೇಳಿದ್ದು ಮಾನಸಿಕ ಅಸ್ವಸ್ಥೆ, ಅಂದು ಹೇಳಿದ್ದು ಸತ್ಯ. ನಿನ್ನೆ ದಿವಸ ಬಿಎಸ್ವೈ ಬಂಧಿಸಬಹುದು ಅಂತ ಹೇಳಿದ್ದು ಇದು ರಾಜಕೀಯ ಪ್ರೇರಿತ ಕೇಸು. 60 ದಿವಸಗಳ ಕಾಲಕ್ಕೂ ಹೆಚ್ಚು ಲೋಕಸಭೆ ಚುನಾವಣೆ ಪೂರ್ವದಲ್ಲಿ ಆಗಿರ್ತಕ್ಕಂಥ ಕೇಸಿಗೆ ಮರುಜೀವ ಕೊಡ್ತಾರೆ. ಇದೇ ವೇಳೆ ಯಡಿಯೂರಪ್ಪ ಅವರನ್ನ ಕಾಂಗ್ರೆಸ್ನವರು ಟಾರ್ಗೆಟ್ ಮಾಡುತ್ತಿದ್ದಾರೆ ಅಂತಿದ್ದ ಬಿಜೆಪಿ ನಾಯಕರ ಮಾತಿಗೆ ಕೈ ನಾಯಕರು ತಿರುಗೇಟು ಕೊಟ್ಟಿದ್ದಾರೆ. ನಾವು ಯಾರೂ ಸೇಡಿನ ರಾಜಕಾರಣ ಮಾಡುತ್ತಿಲ್ಲ, ಬದಲಾಗಿ ಬಿಜೆಪಿಯವರೇ ರಾಹುಲ್ ಗಾಂಧಿ ಸೇರಿ ನಮ್ಮ ವಿರುದ್ಧ ಕೋರ್ಟ್ನಲ್ಲಿ ದಾವೆ ಹೂಡಿ ದ್ವೇಷದ ರಾಜಕಾರಣ ಮಾಡುತ್ತಿದ್ದಾರೆ ಅಂದರು. ಸೇಡನ್ ರಾಜಕಾರಣ ಮಾಡೋರು ಅವರು, ನಾವು ಯಾವತ್ತೂ ಕೂಡ ಸೇಡನ್ ರಾಜಕಾರಣ ಮಾಡಲ್ಲ. ಕಾಂಗ್ರೆಸ್ ಪಾರ್ಟಿ ಯಾರ ಮೇಲೂ ದ್ವೇಷ ಮಾಡಲಿಕ್ಕೆ ಹೋಗುದಿಲ್ಲ. ದ್ವೇಷದ ರಾಜಕಾರಣದ ಬಗ್ಗೆ ನಾನೇನಾದ್ರು ಮಾತಾಡಕ್ ಹೋದ್ರೆ ಅದು ಎಲ್ಲೆಲ್ಲೂ ಹೋಗ್ತದೆ. ನಾನು ಮಾತಾಡಕ್ ಹೋಗುದಿಲ್ಲ ನಮ್ಗೆ ಯಾರ ಬಗ್ಗೆನೂ ದ್ವೇಷ ಮಾಡಕ್ಕೆ. ನನಗೆ ಪಾಪ ಯಾರಿಗೆ ಆಗ್ಲಿ ನನಗೂ ಅಯ್ಯೋ ಅನ್ಸ್ತದೆ. ಬಿಎಸ್ವೈ ಪೋಕ್ಸೋ ಪ್ರಕರಣದಲ್ಲಿ ಕಾಂಗ್ರೆಸ್ ಷಡ್ಯಂತ್ರ ರೂಪಿಸುತ್ತಿದೆ ಅಂತ ಕಮಲಕಲಿಗಳು ಗರ್ಜಿಸುತ್ತಿದ್ರೆ, ಇತ್ತ ಸಿಟಿ ರವಿ ಮಂಗಳೂರಿನಲ್ಲಿ ಮಾತನಾಡಿ ರಾಜ್ಯ ಸರ್ಕಾರ ಮತ ಬ್ಯಾಂಕ್ಗಾಗಿ ಮತಾಂಧರನ್ನ ಬೆಂಬಲಿಸುತ್ತಿದೆ ಅಂತ ಕಾಂಗ್ರೆಸ್ ವಿರುದ್ಧ ಹಿಗ್ಗಾಮುಗ್ಗಾ ವಾಗ್ದಾಳಿ ನಡೆಸಿದ್ರು. ನಾನು ಹೇಳ್ತೇನೆ, ಪಾಕಿಸ್ತಾನದ ಕುನ್ನಿಗಳಿ ಅಂತ ಕೂಗಿದ್ರೆ ಆ ಪಾಕಿಸ್ತಾನದ ಕುನ್ನಿಗಳು ಪ್ರಚೋದನೆಗೊಳಗಾಗಬೇಕು. ಖಾದರ್ ರವರ ಸಾಮ್ರಾಜ್ಯ ಉಳ್ಳಾಲದಲ್ಲಿ ಪಾಕಿಸ್ತಾನದ ಕುನ್ನಿಗಳು ಇದ್ದಾರೆ ಅನ್ನೋದು ಸಾಬೀತಾಯಿತು. ಅಂದರೆ ಖಾದರ್ ರವರ ಸಾಮ್ರಾಜ್ಯದ ಮೂಗಿನ ಅಡಿಯಲ್ಲೇ ಪಾಕಿಸ್ತಾನದ ಕುನ್ನಿಗಳು ಅಂತ ಇದ್ದಾರೆ ಅನ್ನೋದು ಸ್ಪಷ್ಟ ಆಯಿತು. ಮಾನ್ಯ ಖಾದರ್ ರವರಿಗೆ ಮತ್ತು ಪೊಲೀಸ್ ಆಯುಕ್ತರಿಗೆ ಆ ಕುನ್ನಿಗಳನ್ನು ಪಾಕಿಸ್ತಾನಕ್ಕೆ ಕಳಿಸಿ ಅಂತ ಆಗ್ರಹಿಸಿದೆ. ಒಟ್ಟಿನಲ್ಲಿ ಕಾಂಗ್ರೆಸ್ ಬಿಜೆಪಿ ನಾಯಕರ ಮಧ್ಯೆ ವಾಕ್ಸಮರ ಜೋರಾಗಿದೆ. ಜೂನ್ 17ರಂದು ಬಿಎಸ್ವೈ ಸಿಐಡಿ ವಿಚಾರಣೆಗೆ ಹಾಜರಾಗಲಿದ್ದು ಪ್ರಕರಣ ಯಾವ ತಿರುವು ಪಡೆದುಕೊಳ್ಳಲಿದೆ ಎಂದು ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, News 18 ಕನ್ನಡ. ಕನ್ನಡಿಗರ ನೆಚ್ಚಿನ News 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.